ದೇಶ 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 ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ದೇಶ 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 ನನ್ನದು ದೇಶ 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 ನನ್ನದು ಹರಿಹರಿಯುವ ನೀರ ಕಣ ಮೇಲ್ನಗುವ ಬಾನಂಗಣ ಹಸಿರಾಗಿ ಹ ಮಣ್ಣ ಕಣ ಹಾರಾಡುವ ಹಕ್ಕಿಗಣ ಎಲ್ಲರಿಗೂ ನಮಸ್ಕಾರ. ನಾನು ಜಿ ಎಸ್ ಗಣೇಶ್, ಸಾಂಸ್ಕೃತಿಕ ಚಿಂತಕ. ಭಾರತ ತನ್ನ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತಿದೆ. ದಿನಮಪಿ ರಜನಿ ಸಾಯಂ ಪ್ರಾತಃ ಶಿಶಿರ ವಸಂತೌ ಪುನರಾಯಾತಃ ಕಾಲಃ ಕ್ರೀಡತಿ ಗಚ್ಚತ್ಯಾಯುಃ ತದಪಿ ನ ಪುಂಚತ್ ಆಶಾವಾಯುಃ. ಬೆಳಗಾಗುತ್ತದೆ, ಹೊತ್ತು ಮೇಲೇರಿ ಮಧ್ಯಾಹ್ನವಾಗಿ ಸಂಜೆಯೂ ಬರುತ್ತದೆ, ರಾತ್ರಿಯೂ ಆಗಿ ಪುನಃ ಬೆಳಕು ಹರಿದು ಬೆಳಕಾಗುತ್ತದೆ. ಬೇಸಿಗೆ ಕಳೆದು ಮಳೆ ಸುರಿದು ಚಳಿ ಕೊರೆದು ಪುನಃ ಬೇಸಿಗೆ ಕಾಲಿಡುತ್ತದೆ. ಕಾಲಚಕ್ರ ಹೀಗೆ ತಿರುಗುತ್ತಲೇ ಇರುತ್ತದೆ, ಆಯುಷ್ಯ ಕಳೆಯುತ್ತಲೇ ಇರುತ್ತದೆ. ಆದರೂ ಜೀವನದ ಗುರಿಯೆಡೆಗೆ ಬಿಡದೆ ಸಾಗಲು ನೂರಾರು ಆಶೆಗಳ ಪಾಶ ಬಿಡುತ್ತಿಲ್ಲವಲ್ಲ. ಇದು ನಮ್ಮ ಎಲ್ಲರ ಪರಿಸ್ಥಿತಿ. ಇದನ್ನು ಸುಳ್ಳಾಗಿಸಬೇಕು. ಇದರ ಬದಲು ನಮ್ಮ ಜನತೆಗೆ ಒಂದು ಗೊತ್ತು, ಗುರಿ ಇದೆ. ಅವರು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವುದರ ಜೊತೆಗೆ ಸದೃಢ ರಾಷ್ಟ್ರವನ್ನಾಗಿ ಮಾಡುವ ಛಲ ಕೂಡ ಇದೆ ಎಂದು ಹೇಳುವಂತಾಗಬೇಕು. ದೇಶದ ಇಂದಿನ ಪರಿಸ್ಥಿತಿಯ ಅರಿವನ್ನು ನಮ್ಮ ಯುವಜನತೆಗೆ ತಿಳಿಸಿಕೊಡಬೇಕಾಗಿದೆ. ಯುವ ಪಡೆಯನ್ನು ಎಚ್ಚರಗೊಳಿಸಬೇಕಾಗಿದೆ. ಯುವಕರು ತಾವು ಬೆಳೆಯುತ್ತಾ ತಮ್ಮ ಸುತ್ತಮುತ್ತಲಿರುವವರನ್ನು ಬೆಳೆಯಲು ಪ್ರೋತ್ಸಾಹಿಸುತ್ತಾ ಸಮರ್ಥ ಭಾರತವನ್ನು ಕಟ್ಟುವಲ್ಲಿ ಕೈಜೋಡಿಸಬೇಕಾಗಿರುವ ಸಂದರ್ಭ ಇದು. ಇಲ್ಲವಾದಲ್ಲಿ ಅವರ ಬಾಳು ಹಾಗೂ ದೇಶದ ಭವಿಷ್ಯ ಸುಧಾರಿಸಲು ಸಾಧ್ಯವಿಲ್ಲ. ಒಂದು ಶ್ಲೋಕ ಹೀಗಿದೆ: ಭಾತಿ ಸರ್ವೇಷು ವೇದೇಶು ರತಿಹಿ ಸರ್ವೇಷು ಜಂತುಷು ತರಣಂ ಸರ್ವತೀರ್ಥಾನಾಂ ತೇನ ಭಾರತ ಮುಚ್ಚತೆ. ಅಂದರೆ ಎಲ್ಲ ವೇದಗಳಿಂದ ಜ್ಞಾನವು ಪ್ರಕಾಶಿಸುತ್ತದೆಯೋ, ಯಾವ ಜನರು ಎಲ್ಲ ಜೀವಿಗಳನ್ನು ದಯೆಯನ್ನು ತೋರುವರೋ, ಯಾವ ಭೂಮಿಯು ನದಿ ತೀರ್ಥಗಳಿಂದ ಪವಿತ್ರವಾಗಿದೆಯೋ ಅದನ್ನು ಭಾರತ ಎನ್ನುವರು. ಭಾರತಕ್ಕೆ 5000 ವರ್ಷಗಳ ಇತಿಹಾಸವಿದೆ. ಈ ಇತಿಹಾಸ ವರ್ಷಗಳಲ್ಲಿ ಭಾರತ 7 ಬೀಳುಗಳನ್ನು ಕಂಡಿದೆ. ಪ್ರಾರಂಭದ ಸಹಸ್ರಮಾನಗಳು ಭಾರತದ ಸುವರ್ಣ ಯುಗಗಳು ಎನ್ನಬಹುದು. ನಂತರದ ಸಮಯದಲ್ಲಿ ಮಾನವ ಅಭಿವೃದ್ಧಿಯಾಗುತ್ತಿದ್ದಂತೆ ತನ್ನ ಪಯಣವನ್ನು ಬೆಳೆಸತೊಡಗಿದನು. ಹೀಗೆ ಭಾರತಕ್ಕೆ ಹಲವಾರು ಮಂದಿ ಆಗಮಿಸಿ ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಪ್ರಾರಂಭಿಸಿದರು. ನಂತರದ ದಿನದಲ್ಲಿ ಇಲ್ಲಿನ ರಾಜಕೀಯ ಪರಿಸ್ಥಿತಿಯನ್ನು ಅವಲೋಕಿಸಿ ನಮ್ಮ ಮೇಲೆ ಆಕ್ರಮಣ ಮಾಡುವ ಮೂಲಕ ತಮ್ಮ ಅಧಿಕಾರ ಸ್ಥಾಪಿಸತೊಡಗಿದರು. ಕಾಲಕ್ರಮೇಣ ಇದನ್ನು ಭಾರತೀಯರು ಅಲ್ಲಲ್ಲಿ ವಿರೋಧಿಸುತ್ತಾ ಬಂದರೂ ಕೂಡ, ಆದರೆ ಒಗ್ಗಟ್ಟಿನ ಪ್ರದರ್ಶನ ಆಗಲಿಲ್ಲ. ಅದಕ್ಕೆ ಒಂದು ದಿಕ್ಕು ದೊರೆತದೆ 1857 ಮೊದಲ ಸ್ವಾತಂತ್ರ್ಯ ಸಂಗ್ರಾಮ. ಅನಂತರ ಹೋರಾಟ ತೀವ್ರವಾಯಿತು. ಅಂತಿಮವಾಗಿ ಸ್ವಾತಂತ್ರ್ಯ ಬಂದು 77 ವರ್ಷಗಳು ಸಂದಿದೆ. ಇದಕ್ಕೆ ಮೊದಲು ಮೊಘಲರು ಹಾಗೂ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತ ಎಲ್ಲ ರೀತಿಯಲ್ಲಿ ಹಿಂದೆ ಸರಿದಿತ್ತು. ಆದರೆ ಸ್ವಾತಂತ್ರ್ಯ ಬಂದರೆ ಬದಲಾಗಬಹುದು ಎಂಬ ಆಶಯ ನಮ್ಮ ಹಿರಿಯರದಾಗಿತ್ತು. ಆದರೆ ಅದೂ ಸುಳ್ಳಾಯಿತು. ಭಾರತದ ಅಂದಿನ ಆಡಳಿತ ತನ್ನ ಮೂಲ ಸಂಸ್ಕೃತಿಗೆ ಸಲ್ಲಿಸಬೇಕಾದ ಗೌರವ ಮನ್ನಣೆಯನ್ನು ಸಲ್ಲಿಸಲಿಲ್ಲ. ಬದಲಿಗೆ ಬ್ರಿಟಿಷರ ಪದ್ಧತಿಯನ್ನೇ ಮುಂದುವರಿಸಿತು. ಇದರ ಪರಿಣಾಮ ಭಾರತವನ್ನು ಈ ಪರಿಸ್ಥಿತಿಗೆ ತಳ್ಳಿತು. ಭಾರತದ ಅಸ್ಮಿತೆಯೇ ಇಲ್ಲಿನ ಮಾನವ ಧರ್ಮದ ಅನುಷ್ಠಾನ. ಮಾನವ ಧರ್ಮವನ್ನು ಅವಲಂಬಿಸಿದ ಭಾರತ ತನ್ನ ಸಾಮಾಜಿಕ ಆರ್ಥಿಕ ರಾಜಕೀಯ ರಚನೆಯನ್ನು ಪುನಃ ನಿರ್ಮಾಣ ಮಾಡಬೇಕಾಗಿತ್ತು. ಸ್ವಾತಂತ್ರ್ಯ ನಂತರ ನಾವು ನಮ್ಮ ಜೀವನ ಧರ್ಮವನ್ನು ಹೊರಗಟ್ಟಿದ್ದೇವೆ. ಅದರ ಪರಿಣಾಮ ಇಂದು ಕಾಣಿಸುತ್ತಿದೆ. ಇನ್ನಾದರೂ ಮಾನವ ಧರ್ಮವನ್ನು ಅನುಸರಿಸಿ ಬದುಕು ನಡೆಸಿದರೆ ನಮ್ಮ ದೇಶ ಮತ್ತೊಮ್ಮೆ ಬಲಿಷ್ಠವಾಗುವುದರಲ್ಲಿ ಸಂಶಯವಿಲ್ಲ. ಅದಕ್ಕೆ ಒಂದು ಶ್ಲೋಕ: ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನಾಂತು ವಸುದೈವ ಕುಟುಂಬಕಂ. ಇವರು ನಮ್ಮವರು,
ಇವರು ಪರಕೀಯರು ಎಂಬ ಭೇದವು ಸಣ್ಣ ಮನಸ್ಸಿನವರಲ್ಲಿ ಇರುತ್ತದೆ. ಉದಾರ ಚರಿತರು ಎಲ್ಲರನ್ನೂ ತಮ್ಮ ಕುಟುಂಬದವರೆಂದೇ ತಿಳಿಯುವರು. ಭಾರತ ವಿವಿಧತೆಯಲ್ಲಿ ಏಕತೆಯೊಂದಿರುವ ದೇಶ. ಭಾರತದಲ್ಲಿ ಭಾಷಾವಾರು ಪ್ರಾಂತ ರಚನೆಯಾಗಿದೆ. ಈ ಎಲ್ಲವೂ ನಮ್ಮನ್ನು ಒಂದುಗೂಡಿಸಿದೆ ಎಂದು ಮಾತನಾಡುತ್ತೇವೆ. ಆದರೆ ಇಂದು ಜಾತಿ ಜಾತಿಗಳ ನಡುವೆ, ಧರ್ಮ ಧರ್ಮಗಳ ನಡುವೆ, ರಾಜ್ಯ ರಾಜ್ಯಗಳ ನಡುವೆ ಕಂದಕ ಉಂಟಾಗಿದೆ. ಇದರ ಕಡೆ ಗಮನಹರಿಸಿ ನಮ್ಮಲ್ಲಿನ ಅಸಂಘಟಿತ ಶಕ್ತಿಯನ್ನು ಬಡಿದೋಡಿಸಿ ಸಂಘಟಿತ ರಾಷ್ಟ್ರವಾಗಬೇಕಾಗಿತ್ತು. ಇದರ ಕಡೆ ಗಮನ ಕೊಡಲು ಯಾರಿಗೂ ಪುರಸೊತ್ತಿಲ್ಲ. ಉದಾಹರಣೆಗೆ ಹೇಳುವುದಾದರೆ 26/11/2008 ನಡೆದ ಕರಾಳ ಘಟನೆ. ಈ ಘಟನೆಯನ್ನು ಭಾರತೀಯರಾದ ನಾವು ಎಂದಿಗೂ ಮರೆಯಲಾರೆವು. ಅಂದು ಬೆರಳೆಣಿಕೆಯಷ್ಟು ಮಂದಿ ಪಾಕ್ ಭಯೋತ್ಪಾದಕರು ಇಡೀ ಮುಂಬೈನಲ್ಲಿ ರಕ್ತ ದೋಕುಳಿ ನಡೆಸಿದರು. ಭಾರತವೇ ಅಲ್ಲದೆ ಇಡೀ ವಿಶ್ವವೇ ಬೆಚ್ಚುವಂತೆ ನಡೆದ ದುರ್ಘಟನೆ ಅದು. ಆದರೆ ಈ ಘಟನೆಯ ನಂತರ ಕೂಡ ಹಲವು ಘಟನೆಗಳು ಪುನರಾವೃತ್ತಿಗೊಳ್ಳುತ್ತಿದೆ. ನಮ್ಮಲ್ಲಿನ ಕೊರತೆಯಾದರೂ ಏನು, ಈ ಘಟನೆಗಳಿಗೆ ಕೊನೆಯಿಲ್ಲವೇ ಎಂಬ ಪ್ರಶ್ನೆಗಳನ್ನು ನಮಗೆ ನಾವೇ ಹಾಕಿಕೊಂಡು ನಮ್ಮಲ್ಲಿನ ಲೋಪದೋಷಗಳಿಗೆ ಪರಿಹಾರ ಕಂಡುಕೊಳ್ಳುವ ಸಮಯವಿದು. ಇದಕ್ಕಿರುವ ಒಂದೇ ಉತ್ತರ ಮೇಲೆ ಹೇಳಿದ ಶ್ಲೋಕದ ಪ್ರಮುಖ ಅಂಶ, ವಸುದೈವ ಕುಟುಂಬಕಂ ಚಿಂತನೆ. ಈ ಚಿಂತನೆಯನ್ನು ನಾವೆಲ್ಲರೂ ನಮ್ಮಲ್ಲಿರುವ ಎಲ್ಲ ನ್ಯೂನತೆಗಳನ್ನು ಪಕ್ಕಕ್ಕಿಟ್ಟು ದೇಶ ಮೊದಲು ಎಂದು ದಿಟ್ಟ ಹೆಜ್ಜೆಯನ್ನು ಇಡುವ ಸಮಯವಿದು. ದೇಶ ಸೇವೆಯಲ್ಲೋ, ಸಮಾಜ ಸೇವೆಯಲ್ಲೋ, ಅಥವಾ ಜನಸೇವೆಯಲ್ಲೋ ತೊಡಗಿಸಿಕೊಂಡಿರುವವರಿಗೆ ಕೆಲವು ಮಂದಿ ಈ ರೀತಿ ಪ್ರಶ್ನಿಸುತ್ತಾರೆ, ದೇಶ ಅಥವಾ ಸಮಾಜ ಪ್ರಗತಿ ಪಥದಲ್ಲಿ ಸಾಗಬೇಕಾದರೆ ಮೊದಲು ಪ್ರತಿ ಕುಟುಂಬವು ಪ್ರಗತಿ ಸಾಧಿಸಿದರೆ ಸಾಕಲ್ಲವೇ? ಕುಟುಂಬಗಳು ಪ್ರಗತಿ ಹೊಂದಿದರೆ ದೇಶವು ಪ್ರಗತಿಯ ಹಾದಿ ತಲುಪಿದಂತಲ್ಲವೇ? ಆದ್ದರಿಂದ ಈ ದೇಶ ಸಮಾಜ ಸೇವೆಯ ಬದಲು ನಮ್ಮ ನಮ್ಮ ಕುಟುಂಬಗಳ ಪ್ರಗತಿಗೆ ಗಮನವರಿಸಿದರೆ ಸಾಕಲ್ಲವೇ ಎಂದು. ಈ ಪ್ರಶ್ನೆ ಕೆಲವೊಮ್ಮೆ ಸರಿ ಎನಿಸಬಹುದು. ಆದರೆ ನಿಧಾನವಾಗಿ ಚಿಂತನ ಮಂಥನ ನಡೆಸುತ್ತಾ ಹೋದಂತೆ ಅವರ ವಾದದಲ್ಲಿ ಹುರುಳಿಲ್ಲ ಎಂಬುದು ಗೋಚರವಾಗುತ್ತದೆ. ಭಾರತ ಅತಿ ಪುರಾತನ ದೇಶ. ಇದು ಅನಾದಿ ಹಾಗೂ ಅನಂತ ಎಂಬ ನಂಬಿಕೆಯ ಆಧಾರದ ಮೇಲೆ ಬೆಳೆದು ಬಂದ ರಾಷ್ಟ್ರ. ಭಾರತದ ಇತಿಹಾಸವನ್ನು ಒಮ್ಮೆ ಅವಲೋಕಿಸಿದಾಗ ಈ ದೇಶದ ಮೇಲೆ ಶತಮಾನಗಳಿಂದ ಆಕ್ರಮಣ ಸಾಗುತ್ತಾ ಬರುತ್ತಿದೆ. ಈ ಎಲ್ಲ ಆಕ್ರಮಣಕ್ಕೆ ಮೊದಲು ಭಾರತದ ಭೂಭಾಗ ವಿಸ್ತಾರವಾಗಿತ್ತು, ಸುರಕ್ಷಿತವಾಗಿತ್ತು, ಸುಭಿಕ್ಷವಾಗಿತ್ತು. ಕುಟುಂಬಗಳು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದವು. ಎಲ್ಲರೂ ಅವರವರ ಕುಟುಂಬದ ಪ್ರಗತಿಗೆ ಮಾತ್ರ ಶ್ರಮಿಸಿದರು. ಇಂತಹ ಪರಿಸ್ಥಿತಿಯಲ್ಲಿ ಹೂಣರು, ಕುಶಾನರು, ಮೊಘಲರು, ಬ್ರಿಟಿಷರು, ಪೋರ್ಚುಗೀಸರು, ಡಚ್ಚರು ಮುಂತಾದವರು ವ್ಯಾಪಾರದ ನೆಪದಲ್ಲಿ ಬಂದು ನಮ್ಮನ್ನೇ ಆಳಿದರು. ಈ ವಿದೇಶಿಯರ ಆಳ್ವಿಕೆಗೆ ಪ್ರಮುಖ ಕಾರಣ ಅಂದಿನ ಎಲ್ಲರೂ ತಮ್ಮ ಹಾಗೂ ತಮ್ಮ ಕುಟುಂಬದ ಪ್ರಗತಿಯನ್ನು ಗಮನಿಸುತ್ತಿದ್ದರೆ ಹೊರತು ದೇಶದ ಪ್ರಗತಿಯ ಬಗ್ಗೆ ಚಿಂತಿಸುತ್ತಿರಲಿಲ್ಲ. ಇದರಿಂದಾಗಿ ಎಲ್ಲ ಆಕ್ರಮಣಕಾರರು ದೇಶವನ್ನು ಕೊಳ್ಳೆ ಹೊಡೆದರು. ಇಲ್ಲಿನ ಸಂಪತ್ತನ್ನು ತಮ್ಮ ತಮ್ಮ ದೇಶಕ್ಕೆ ಸಾಗಿಸಿದರು. ಇಲ್ಲಿನ ಸಂಸ್ಕೃತಿಯ ಮೇಲೆ ಆಕ್ರಮಣ ಮಾಡಿದರು. ತಮ್ಮ ಮತ ಸಿದ್ಧಾಂತಗಳನ್ನು ಇಲ್ಲಿನ ಜನರ ಮೇಲೆ ಹೇರಿದರು. ಅತಿ ಶ್ರೀಮಂತ ದೇಶವಾಗಿದ್ದ ಭಾರತದ ಮೇಲೆ ಆರ್ಥಿಕ ಹಿನ್ನಡೆ ಉಂಟಾಯಿತು. ಈ ಎಲ್ಲ ಹಿನ್ನಡೆಗೆ ಕಾರಣವನ್ನು ಹುಡುಕಿದಾಗ ನಮಗೇಕೆ ಜನಸೇವೆ, ನಮಗೇಕೆ ದೇಶದ ಉಸಾಬರಿ, ನಾನಾಯಿತು, ನನ್ನ ಕುಟುಂಬವಾಯಿತು ಎಂಬ ಮನಸ್ಥಿತಿಯೇ ಕಾರಣ. ಈ ಮನಸ್ಥಿತಿಯೇ ದೇಶದ ಅಧೋಗತಿಗೆ ನಾಂದಿಯಾಯಿತು. ಇಂತಹ ಭಾರತಕ್ಕೆ 15/8/1947 ಬ್ರಿಟಿಷರಿಂದ ಸ್ವಾತಂತ್ರ್ಯವೇನೋ ದೊರಕಿತು. ಆದರೆ ದೇಶದ ಅಂದಿನ ನಾಗರಿಕರ ಮನಸ್ಥಿತಿ ಬದಲಾಗಲಿಲ್ಲ. ಈ ಕಾರಣದಿಂದಲೇ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿದ 77 ನಂತರವೂ ಕೂಡ ವಿದೇಶಿ ಆಕ್ರಮಣ, ಅಕ್ರಮ ನುಸುಳುವಿಕೆ, ಗಡಿ ತಂಟೆ ನಿಂತಿಲ್ಲ. ಕೌಟಿಲ್ಯನ ಸುಭಾಷಿತ ಹೀಗಿದೆ, ಪ್ರಜಾಸುಖೇ ಸುಖಂ ರಾಜ್ಞಂ, ಪ್ರಜಾನಾಂಚ ಹಿತೇ ಹಿತಂ, ನಾತ್ಮಪ್ರಿಯಂ ಹಿತಂ ರಾಜ್ಞಂ, ಪ್ರಜಾನಾಂತು ಪ್ರಿಯಂ ಹಿತಂ. ಅರ್ಥ, ಪ್ರಜೆಗಳ ಸುಖವೇ ರಾಜನ ಸುಖ, ಪ್ರಜೆಗಳ ಹಿತವೇ ರಾಜನ ಹಿತ. ರಾಜನಾದವನು ತನಗೆ ಇಷ್ಟವಾದಂತೆ ಅಧಿಕಾರ ಚಲಾಯಿಸಬಾರದು, ಪ್ರಜೆಗಳ ಹಿತಕ್ಕನುಗುಣವಾಗಿಯೇ ಆಡಳಿತ ನಡೆಸಬೇಕು. ಭಾರತೀಯರೇ, ಇದು ಎಚ್ಚರಿಕೆಯ ಕರೆ. ಯಾವ ದೇಶಕ್ಕಾಗಿ ತಮ್ಮ ಹೃದಯ ಮಿಡಿಯುವುದೋ ಅವರಿಗೆ ತಮ್ಮನ್ನು ಎಚ್ಚರಗೊಳಿಸಿಕೊಳ್ಳುವ ಸಮಯವಿದು. ದೇಶಕ್ಕಾಗಿ ತುಡಿತವಿರಬೇಕು, ತ್ಯಾಗದ ಮನೋಭಾವವಿರಬೇಕು. ಇದು ಕರ್ತವ್ಯದ ಕರೆ.
ನಮ್ಮ ದೇಶವನ್ನು ಮತ್ತೊಮ್ಮೆ ಪುನಃ ನಿರ್ಮಾಣ ಮಾಡುವ ಕರೆ. ನಾವು ದೇಶವನ್ನು ಪುನಃ ಕಟ್ಟಬೇಕಾಗಿದೆ. ಅದಕ್ಕಾಗಿ ದೇಶದ ಪ್ರಗತಿ ಹಾಗೂ ಭದ್ರತೆಯ ನೆಲೆಯಲ್ಲಿ ಜೀವನ ಮೌಲ್ಯಗಳನ್ನು ಕಾಪಾಡಿಕೊಳ್ಳುವಲ್ಲಿ ನಮ್ಮ ಹೆಜ್ಜೆ ಇಡಬೇಕಾಗಿದೆ. ನಮ್ಮ ದೇಶದಲ್ಲಿ ಕಾಡುತ್ತಿರುವ ಭಯೋತ್ಪಾದನೆ, ಭ್ರಷ್ಟಾಚಾರ, ಜಾತಿ ವೈಷಮ್ಯ, ಅಸಮಾನತೆ, ಅಸ್ಪೃಶ್ಯತೆ ಮುಂತಾದ ಪಿಡುಗುಗಳಿಗೆ ಉತ್ತರ ಕಂಡುಕೊಳ್ಳಬೇಕಾಗಿದೆ. ಎಲ್ಲರೂ ಸಾಮೂಹಿಕವಾಗಿ ಏಕಮುಖವಾಗಿ ಪ್ರಗತಿ ಪಥದೆಡೆಗೆ ಸಾಗಬೇಕಾಗಿದೆ. ದೇಶಕ್ಕಾಗಿ ನಾವು ಏನಾದರೂ ಮಾಡಬೇಕು ಎಂದಾಗ ಅದು ಸೇವೆಯಲ್ಲ, ಬದಲಿಗೆ ನಮಗೆ ಒದಗಿದ ಒಂದು ಸದವಕಾಶವೆಂದು ಭಾವಿಸಬೇಕಾಗಿದೆ. ನಗೆ ಚೆಲ್ಲುವ ಮಲ್ಲಿಗೆಯ ಹೂದಳವು ನನ್ನದು, ಬಗೆ ಬಗೆಯ ತೆಂಗು ಬಾಳೆ ಕಡಲಾಗಿ ಹಕಾಳ ಹೊಳೆ ಬೆಳೆದು ನಿಂತವನ ಸಿರಿಯು ಕಂಗೊಳಿ ಪಾ ಬೃಂದಾವನ, ಎಲ್ಲ ನನ್ನದು, ಎಲ್ಲ ನನ್ನದು. ನಮ್ಮ ದೇಶದ ಉನ್ನತ ಪರಂಪರೆಯಾದ ಭಾರತೀಯ ಸಂಸ್ಕೃತಿಯನ್ನು ಕಾಪಾಡುವಲ್ಲಿ ಒಟ್ಟಾಗಿ ಶ್ರಮಿಸುವ ಸಮಯ ಬಂದಿದೆ. ನಮ್ಮ ದೇಶಕ್ಕೆ ಉತ್ತಮ ಮಾರ್ಗದರ್ಶನ ಮಾಡುವ ನಿಷ್ಠಾವಂತ ನಾಯಕರುಗಳ ನಿರ್ಮಾಣದ ಅವಶ್ಯಕತೆ ಇದೆ. ನಮ್ಮ ದೇಶದ ಭಾರತೀಯ ಮೌಲ್ಯಗಳನ್ನು ಉಳಿಸುವಲ್ಲಿ ಹಾಗೂ ಬೆಳೆಸುವಲ್ಲಿ ಶ್ರಮಿಸುವಂತಹ ಅವಶ್ಯಕತೆ ಇದೆ. ನಾಗರಿಕರಾಗಿ ನಾವು ನಮ್ಮ ಮಕ್ಕಳಿಗೆ ದೇಶದ, ಧರ್ಮದ, ಪರಸ್ಪರ ಬಾಳ್ವೆಯ ಬಗ್ಗೆ ಮಾಹಿತಿ ನೀಡುವ ಅವಶ್ಯಕತೆ ಇದೆ. ಇಂದಿನ ಮಕ್ಕಳೇ ಮುಂದಿನ ದಿನಗಳಲ್ಲಿ ನಮ್ಮ ಧರ್ಮ ಪರಂಪರೆಯನ್ನು ಅನುಕರಣೆ ಮಾಡುತ್ತಾ ತಮ್ಮ ಮುಂದಿನ ಪೀಳಿಗೆಗೂ ತೆಗೆದುಕೊಂಡು ಹೋಗುವ ಜವಾಬ್ದಾರಿ ಇರುತ್ತದೆ. ಭಾರತದ ಶತಮಾನಗಳ ಇತಿಹಾಸವನ್ನು ತಾವು ಅರಿತು ಮುಂದಿನ ಪೀಳಿಗೆಯವರೆಗೂ ತಿಳಿಸುವ ಜವಾಬ್ದಾರಿ ನಮ್ಮಗಳದು ಹಾಗೂ ಅದನ್ನು ಅನುಸರಿಸಬೇಕಾದುದು ಯುವಜನತೆಯದು. ನಮ್ಮ ದೇಶದಲ್ಲಿ ಕಾಡುತ್ತಿರುವ ಹಲವು ಸಾಮಾಜಿಕ, ಸಾಂಸ್ಕೃತಿಕ, ಪ್ರಕೃತಿದತ್ತ ಸಮಸ್ಯೆಗಳಿಗೆಲ್ಲ ಪರಿಹಾರಗಳನ್ನು ಕಂಡುಕೊಳ್ಳಬೇಕಾಗಿದೆ. ಸಾಮಾಜಿಕ ಪಿಡುಗುಗಳನ್ನು ನಿವಾರಣೆ ಮಾಡುವಲ್ಲಿ ದಿಟ್ಟ ಹೆಜ್ಜೆಗಳನ್ನು ಇಡಬೇಕಾಗಿದೆ. ದೇಶದಲ್ಲಿರುವ ಆರ್ಥಿಕ, ಸಾಮಾಜಿಕ ಅಸಮತೋಲನವನ್ನು ನಿವಾರಣೆ ಮಾಡುವಲ್ಲಿ ಮಾರ್ಗಗಳನ್ನು ಕಂಡುಕೊಳ್ಳಬೇಕಾಗಿದೆ. ಸ್ವಾಮಿ ವಿವೇಕಾನಂದರು ಹೇಳಿದ ಕಬ್ಬಿಣದ ಸ್ನಾಯುಗಳು, ಉಕ್ಕಿನ ಶರೀರದ ಸಿಡಿಲ ಮನಸ್ಸಿನ 100 ತರುಣರು ಸಿಕ್ಕರೆ ಇಡೀ ಜಗತ್ತನ್ನೇ ಬದಲಾಯಿಸುತ್ತೇನೆ ಎಂದು. ಅಂತೆಯೇ ಇಂದು ನಾವೆಲ್ಲರೂ ಅಂತಹ ಮನಸ್ಥಿತಿಯನ್ನು ಕಂಡುಕೊಂಡು ಮುಂದೆ ಸಾಗುವ ಸಮಯ ಬಂದಿದೆ. ಆನೋಭದ್ರಾಹ ಕೃತವೋ ಎಂತು ವಿಶ್ವತಃ, ಅಂದರೆ ಎಲ್ಲ ಉತ್ತಮ ವಿಷಯಗಳು ವಿಶ್ವದ ಎಲ್ಲ ಕಡೆಯಿಂದ ಬರಲಿ ಎಂದು. ಏಕಂಸತ್ವಿಪ್ರಾಹ ಬಹುಧಾ ವದಂತಿ, ಅಂದರೆ ದೇವರು ಒಬ್ಬನಾದರೂ ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಕಾಣುವ ಅವಕಾಶವಿದೆ. ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಂಡ ದೇಶ ನಮ್ಮದು. ಹಲವು ಧಾರ್ಮಿಕ ಪದ್ಧತಿ ಸಂಸ್ಕೃತಿಯನ್ನು ಹೊಂದಿದೆ. ವಿವಿಧ ಭಾಷೆಗಳು, ವಿವಿಧ ಮತ ಧರ್ಮಗಳು, ವಿವಿಧ ರೀತಿಯ ಉಡುಗೆ ತೊಡುಗೆಗಳು ಇಲ್ಲಿದೆ. ಭಾರತದಲ್ಲಿ ಸಾಮಾಜಿಕ ಸಮರಸತೆಯನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ಎಲ್ಲರ ಮೇಲಿದೆ. ಈ ಎಲ್ಲವನ್ನು ಮಾನವೀಯ ಮೌಲ್ಯಗಳ ನೆಲೆಯಲ್ಲಿ ನೋಡುತ್ತಾ ಎಲ್ಲರೊಂದಿಗೆ ಸಹಬಾಳ್ವೆ ನಡೆಸುವ ಮೂಲಕ ಭಾರತವನ್ನು ಪ್ರಗತಿಪಥದಲ್ಲಿ ತೆಗೆದುಕೊಂಡು ಸಾಗುವ ಜವಾಬ್ದಾರಿ ನಮ್ಮೆಲ್ಲರದು. ದೇಶದಲ್ಲಿರುವ ಸಂಪನ್ಮೂಲವನ್ನು ಯಥೋಚಿತವಾಗಿ ಬಳಸಿಕೊಳ್ಳುವ ಮೂಲಕ ಅಭಿವೃದ್ಧಿಯನ್ನು ಕಾಣಬೇಕಾಗಿದೆ. ಆದುದರಿಂದ ದೇಶ ಮೊದಲು, ದೇಶವೇ ಅಂತಿಮ ಎಂಬ ಧ್ಯೇಯ ವಾಕ್ಯವನ್ನಿಟ್ಟುಕೊಂಡು ಮುಂದೆ ಸಾಗಿದಲ್ಲಿ ನಮ್ಮ ದೇಶ ಮತ್ತಷ್ಟು ವೇಗವಾಗಿ ಪ್ರಗತಿ ಪಥದಲ್ಲಿ ಸಾಗಲು ಅನುವಾಗುತ್ತದೆ. ಭಾರತ್ ಮಾತಾ ಕಿ ಜೈ. ಧನ್ಯವಾದಗಳು. ನರಹರಿಯ ಪಾಂಚಜನ್ಯ ವಾಲ್ಮೀಕಿ ರಾಮಾಯಣ ವೇದಗಳ ಉದ್ಘೋಷ ಮಂತ್ರ ತಂತ್ರ ಆವಾಸ ಕಿವಿಯ ಮೊರೆತ ಮೇಘದೂತ ಕರುಣ ಕೊರವ ಕುರುಕ್ಷೇತ್ರ ಎಲ್ಲ ನನ್ನದು, ಎಲ್ಲ ನನ್ನದು. ದೇಶ 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 ನನ್ನದು. ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು. ದೇಶ 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 ನನ್ನದು. ವ್ಯಾಸ ಭಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ ರಾಮಕೃಷ್ಣ ಪರಮಹಂಸ ಮಧುಕೇಶವ ನೀಲಹಂಸ ವ್ಯಾಸ ಭಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ ರಾಮಕೃಷ್ಣ ಪರಮಹಂಸ ಮಧುಕೇಶವ ನೀಲಹಂಸ ತಾಯ ಮಡಿಲ ಮುಗುಳು ನಗೆ ಕೋಟಿ ತುಟಿಯ ಮಂದಹಾಸ ಎಲ್ಲ ನನ್ನದು, ಎಲ್ಲ ನನ್ನದು. ದೇಶ 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 ನನ್ನದು. ದೇಶ 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 ನನ್ನದು. ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು.
ಕೈಲಾಸ ಗಿರಿಯುದನ್ನದು, ದೇಶ 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 ನನ್ನದು, ದೇಶ 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 ದೇಶ.